ಈ ರಾಮನ ಪ್ರತಿಷ್ಠೆಗೆ ವಿಶೇಷವಾದಂತಹ ಮುಹೂರ್ತದ ಬಗ್ಗೆ ನಾವು ಈ ವಿದ್ವಾಂಸರು ನಿರ್ಣಯ ಮಾಡಿದ ಮುಹೂರ್ತದಲ್ಲಿ ಅದ್ಭುತವಾದ ಯೋಗಗಳೆಲ್ಲ ಹೇಗೆ ಕೂಡಿಕೊಂಡಿದೆ, ಯಾಕೆ ನಮಗೆ ಇದೇ ಮುಹೂರ್ತವು ಭಗವಂತ ಅನುಗ್ರಹ ಮಾಡಿದ, ಯಾಕೆ ನಾವೆಲ್ಲ ಅಧ್ಯಯನ ಮಾಡಿದಂಥ ವಿದ್ವಾಂಸರಲ್ಲಿ ಈ ಯೋಗವನ್ನು ಭಗವಂತನು ಅನುಗ್ರಹಿಸಿದ. ಈ ಮುಹೂರ್ತವು 12:29:08 12:30:32 ಈ 84 ಸೆಕೆಂಡಿನಲ್ಲಿ ಸಂಭವಿಸುವಂತಹ ಈ ಒಂದು ವಿಶೇಷವಾದಂತಹ ಮುಹೂರ್ತ, ಇದಕ್ಕೆ ಸಂಜೀವಿನಿ ಅಭಿಜಿತ್ ಲಗ್ನ ಅಂತ ಹೆಸರು. ಅಭಿಜಿತ್ ಅಂತ ಹೇಳಿದರೆ ಈ 27 ನಕ್ಷತ್ರದ ಮಧ್ಯದಲ್ಲಿ ಬರುವಂತಹ ಇನ್ನೊಂದು ಅಭಿಜಿತ್ ನಕ್ಷತ್ರ ಅಂತ ಇದೆ. ಈ ಅಭಿಜಿತ್ ನಕ್ಷತ್ರವು ಎಲ್ಲ ಪಾಪತ್ವವನ್ನು, ವಿಷ ದೋಷಾದಿಗಳ ಗಳಿಗೆಗಳನ್ನು, ದುರ್ಯೋಗಗಳನ್ನು ನಾಶಪಡಿಸುವಂತಹ ವಿಶೇಷವಾದಂತಹ ನಕ್ಷತ್ರ ಮತ್ತು ಮುಹೂರ್ತ. ಅದರಲ್ಲಿ ವಿಶೇಷ ಯಾವುದು ಅಂತ ಹೇಳಿದರೆ ಸಂಜೀವಿನಿ ಮುಹೂರ್ತ ಅಂತ. ಸಂಜೀವಿನಿ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಅಂತಹ ಮುಹೂರ್ತವನ್ನು ಭಗವಂತನು ಜ್ಞಾನಿಗಳ, ವಿದ್ವಾಂಸರ ಮೂರ್ತದೀಪಿಕೆಯ ಶಾಸ್ತ್ರದ ಚೌಕಟ್ಟಿನಲ್ಲಿ ಗ್ರಹಗಳ ಭಾವಸ್ಥಿತಿಗಳಿಂದ ಎಲ್ಲವನ್ನ ನಿರ್ಣಯ ಮಾಡಿ ಭಗವಂತನು ನಿರ್ಧರಿಸಿದ್ದು 22/1/2024 ಇವತ್ತು ಮಂಗಳಕರವಾದಂತಹ ಈ ಲಗ್ನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಹ ಶ್ರೀರಾಮಚಂದ್ರ ದೇವರ ಅನುಗ್ರಹ. ಯಾವುದೇ ಮುಹೂರ್ತಗಳಿಗೆ ಮುಹೂರ್ತಕ್ಕೆ ಲಗ್ನ ಅಂತ ಹೇಳ್ತಾರೆ. 12 ಭಾವದಲ್ಲಿ ಇರುವಂತಹ ರಾಶಿಗಳಲ್ಲಿ ಯಾವ ಲಗ್ನ ಅಂತ, ಇದರಲ್ಲಿ ಮೇಷ ಲಗ್ನವಾಗಿದ್ದು ಲಗ್ನದಲ್ಲಿಯೇ ಗುರು ಇರುವುದರಿಂದ ಸರ್ವೇಶ್ವಕಾರಕನಾದಂತಹ ಗುರುವು ಸಹಸ್ರ ದೋಷವನ್ನು ಪರಿಹರಿಸುತ್ತಾನೆ ಅಂತ ಹೇಳುವ ಶಾಸ್ತ್ರ ಉಲ್ಲೇಖ ಮಾಹಿತಿ ಇದೆ. 1,000 ದೋಷಗಳಿದ್ದರೂ ಗುರು ಒಂದು ಲಗ್ನದಲ್ಲಿದ್ದರೆ ಸಾಕು, ಆ ದೋಷಗಳನ್ನು ಮುಕ್ತ ಮಾಡ್ತಾನೆ. ಆ ದೋಷಗಳು ಬಾಧಿಸದೇ ಇರುವಂತಹ ಶಕ್ತಿ ಮತ್ತು ಅನುಗ್ರಹವನ್ನು ಮಾಡ್ತಾನೆ ಅಂತ. ಅದು ಮೇಷಲಗ್ನದಲ್ಲಿ ನಮಗೆ ಕಾಣ್ತಾ ಇರುವಂತಹ ಗುರು ಲಗ್ನದಲ್ಲಿರುವಂತಹ ಸಮಯ ಈ ಮುಹೂರ್ತದಲ್ಲಿದೆ. ಈ ಮುಹೂರ್ತದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಈ 22/1/2024 ಇವತ್ತಿನ ಗ್ರಹಸ್ಥಿತಿಯನ್ನು, ಕುಂಡಲಿಯನ್ನು ನೋಡಿದರೆ ಮೇಷರಾಶಿಯಲ್ಲಿ ಗುರು ಇದ್ದಾನೆ, ದ್ವಿತೀಯ ಭಾವದಲ್ಲಿ ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ, ತೃತೀಯದಲ್ಲಿ ಮಾಂಧಿ, ಷಷ್ಠ 6ನೇ ಭಾವದಲ್ಲಿ ಕೇತು, ಭಾಗ್ಯ ಸ್ಥಾನದಲ್ಲಿ ಶುಕ್ರ, ಬುಧ, ಕುಜ, ದಶಮ ಭಾವದಲ್ಲಿ ರವಿ, ಏಕಾದಶ ಸ್ಥಾನದಲ್ಲಿ ಶನಿ, ದ್ವಾದಶ ಭಾವದಲ್ಲಿ ಗುರು. ಈ ರೀತಿಯಲ್ಲಿ ಇವತ್ತಿನ ಗ್ರಹಸ್ಥಿತಿಗಳು ಗ್ರಹಮಂಡಲದ ಬೇರೆ ಬೇರೆ ಭಾವಗಳ ರಾಶಿಗಳಲ್ಲಿದ್ದಾರೆ. ಹಾಗಾದರೆ ಈ ಲಗ್ನಕ್ಕೆ ನಾವು ಎಷ್ಟು ಗ್ರಹಗಳ ಅನುಗ್ರಹ ಇದೆ ಅಂತ ಹೇಳಿದರೆ 6 ಗ್ರಹಗಳ ಪೂರ್ಣ ಅನುಗ್ರಹ ಇರುವಂತಹ ಲಗ್ನ ಅದು. 6 ಗ್ರಹಗಳು ಪೂರ್ಣವಾಗಿ ಶತ್ರುಗ್ರಹಗಳಾದರೂ ಅನುಗ್ರಹ ರಾಶಿಯಲ್ಲಿ ನಿಂತು ಮಿತ್ರರಾಗಿ ಒಳ್ಳೆಯ ಅನುಗ್ರಹವನ್ನು ಮಾಡುವ ಗಳಿಗೆ ಈ ಮುಹೂರ್ತ. ಅದರಲ್ಲಿ ವಿಶೇಷವಾಗಿ ಲಗ್ನದಲ್ಲಿ 1 ಗ್ರಹ ಗುರು ಇರುವುದರಿಂದ ಎಲ್ಲ ದೋಷಗಳನ್ನು ತೆಗೆದುಹಾಕುವಂತಹ ವಿಶೇಷವಾದ ಶಕ್ತಿ ಗುರುವಿನಲ್ಲಿದೆ ಅಂತ. ಇನ್ನು 16 ವಿಭಾಗಗಳನ್ನು ನಾವು ಮುಹೂರ್ತದಲ್ಲಿ ಆಯ್ದುಕೊಳ್ಳಬೇಕಾದಂತಹ ನಿಯಮಗಳಿದೆ. ಈ 16 ವಿಭಾಗಗಳಲ್ಲಿ ನಮಗೆ 10 ವಿಭಾಗಗಳಲ್ಲಿ ತುಂಬ ಮಂಗಳಕರವಾದ ಫಲಗಳು ನಮಗೆ ಪ್ರಾಪ್ತಿಯಾಗಿದೆ. ಅಂದರೆ ಚಂದ್ರಹೋರ, ದ್ರೇಕಾಣ, ಸಪ್ತಮಾಂಶ, ದಶಮಾಂಶ, ಷೋಡಶಾಂಶ, ಪಂಚತತ್ವ ಎನ್ನುವ ವರ್ಷಗಳನ್ನು ಇದರೊಂದಿಗೆ ಸೇರಿಸಿದಾಗ 16 ವಿಭಾಗಗಳ ಯೋಗಗಳು ಈ ದಿನ ಸಂಭವಿಸಿದೆಯೋ ಅಂತ ನೋಡುವಾಗ ಇದೆಲ್ಲವೂ ಇದಕ್ಕೆ ಅನುಕೂಲ ಸ್ಥಿತಿಯಾಗಿ ಸಿಕ್ಕಿದೆ.
ಈ 16ರಲ್ಲಿ 10 ವಿಭಾಗವು ಪೂರ್ಣವಾಗಿ ಮಂಗಳಕರವಾದ ಸಮಯವನ್ನು ಸೂಚಿಸಿದಂಥ ಲಗ್ನ. ಅದರಿಂದ ನಾವು ಈ ಎಲ್ಲ ಯೋಗಗಳು ಕೂಡಿದ್ದರಿಂದ ಈ ಪ್ರತಿಷ್ಠೆ ಮಾಡುವಂತಹ ವಿಶೇಷವಾದ ಅರ್ಚಕರಿಗೆ ಕೆಲವು ಬ್ರಹ್ಮಚರ್ಯೆಯ ನಿಯಮಗಳು ಮತ್ತು ಇಷ್ಟು ಜಪ ತಪಾದಿಗಳನ್ನು ಮಾಡುವ ಇದು ಇಷ್ಟು ಯೋಗ ನಿಷ್ಠೆಯಲ್ಲಿರುವಂತಹ ಎಲ್ಲ ತತ್ವಗಳು ಆಗಮಶಾಸ್ತ್ರದಲ್ಲಿಯೋ ವೇದೋಕ್ತ ನಿಯಮದಲ್ಲಿಯೋ ಪುರಾಣೋಕ್ತ ನಿಯಮದಲ್ಲಿಯೋ ಪ್ರತಿಷ್ಠೆ ಮಾಡುವ ತಂತ್ರಿಗಳಿಗೆ ಬೇಕಾದ ನಿಯಮಗಳು ಅಲ್ಲಿ ಎಲ್ಲವನ್ನು ಸಮರ್ಪಕವಾಗಿ ತಪೋಭರಿತವಾಗಿ ಆಚರಿಸಿ ಪ್ರತಿಷ್ಠೆ ಮಾಡುವ ಪುಣ್ಯ ದಿನ ನಮ್ಮ ನಿಮ್ಮದು. ಈ ದಿನ ನಮಗೆ ಲಭ್ಯವಾಗಿದೆ ವೀಕ್ಷಕರೇ. ಅದರಿಂದ ನಾವೆಲ್ಲ ಸೇರಿ ಇವತ್ತಿನ ಈ ಮಂಗಳಕರವಾದಂತಹ ಭಗವಂತನ ಮಹಾವಿಷ್ಣುವಿನ ಅಂತರ್ಗತವಾದಂತಹ ಶ್ರೀರಾಮನ ಅಂತರ್ಗತವಾದಂತಹ ಮಹಾವಿಷ್ಣುವಿನ ಅನುಗ್ರಹವನ್ನು ನಾವು ಈ ದಿನ ಬೇಡಿಕೊಂಡು ಈ ದಿನದ ಎಲ್ಲ ಸಮಯದಲ್ಲಿಯೂ ಶ್ರೀರಾಮ ನಾಮ ಜಪವನ್ನು ಸೌಹಾರ್ದತೆಯನ್ನು ಸಕಾಲದಲ್ಲಿ ಎಲ್ಲರೂ ಯಾವುದೇ ವಿಷಯಗಳಿದ್ದರೂ ಈ ಮಹತ್ವವಾದ ಸಮಯಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಲೇಬೇಕಾದಂತಹ ತಪಸ್ಸು. ವೀಕ್ಷಕರೇ, ಇವತ್ತು ರಾಮನ ವಿಶೇಷವಾದ ದಿನದ ಬಗ್ಗೆ ತಾವೆಲ್ಲ ಸಮರ್ಪಕವಾದ ಮಾಹಿತಿ ತಮಗೆ ಬೇಕಾದಷ್ಟು ತಮಗೆ ಪ್ರಾಪ್ತಿಯಾದರೂ ಈ ದಿನದ ಈ ಪ್ರಾಪ್ತಿಯಾದ ಯೋಗವನ್ನು ನಾವು ಪುಣ್ಯತಮವಾದ ಫಲವನ್ನು ಪಡೆಯುವ ರಾಮನ ನಾಮಜಪದೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಸರ್ವೇ ಜನಾಃ ಸುಖಿನೋ ಭವಂತು ಸನ್ಮಂಗಲಾನಿ ಭವಂತು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದ್ದು ಇಡೀ ದೇಶದ ಕಾತುರದಿಂದ ಕಾಯ್ತಾ ಇದೆ. ಏನು ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಇತ್ತು ಮತ್ತು ಅದಕ್ಕೂ ಮತ್ತು ಈ ಮೂರ್ತಿ ವಿಗ್ರಹಕ್ಕೂ ಮುಹೂರ್ತ ನಿಗದಿ ಮಾಡಿದ್ದು ಬೆಳಗಾವಿಯವರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಈಗ ಬಯಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕುಲಪತಿ ವಿಜಯೇಂದ್ರ ಶರ್ಮಾ ಅವರ ಜೊತೆ ನಾಗರಳ್ಳಿ ವಿಜಯೇಂದ್ರ ಶರ್ಮಾ ಅವರ ಜೊತೆಗಿದ್ದಾರೆ. ಸರ್, ಈಗ ನೀವು ಮೊದಲು ಮುಹೂರ್ತ ಭೂಮಿ ಪೂಜೆಗೆ ನೀವೇ ಮುಹೂರ್ತವನ್ನು ಕೊಟ್ಟಿದ್ರಿ, ಈಗಲೂ ಕೂಡ ನೀವೇ ಮುಹೂರ್ತ ಕೊಟ್ಟಿದ್ದ, ಯಾರು ಸಂಪರ್ಕ ಮಾಡಿದ್ರು? ಏನು ಸ್ವಾಮಿ ಗೋವಿಂದದೇವಿಗಿರಿಯವರು ನಮಗೆ ತುಂಬ ಅಭಿಮಾನ, ತುಂಬ ವರ್ಷದಿಂದ ಅವರು ಆಗಲೇ ಕೇಳಿದ್ರು. ಅಟಲ್ ಬಿಹಾರಿ ಅವರು ವಾಜಪೇಯಿ ಅವರಿಗೂ ಅವರೇ ಕೇಳಿದ್ರು, ಮತ್ತು ಶಂಕರದೇವ ಶರ್ಮ ಸರ್ಕಾರಕ್ಕೆ ಮೊರಾರ್ಜಿ ದೇಸಾಯಿ ವೇಳೆಗೆ. ನಮ್ಮ ಮುಹೂರ್ತ ತುಂಬ ವರ್ಷದಿಂದ ಈ ಸಂಬಂಧ ಇದೆ, ಭಾರತ ಸರ್ಕಾರ ಆಗಲಿ ಎಲ್ಲ ಸರ್ಕಾರಗಳಿಗೆ ಸಂಬಂಧ ಇದೆ. ಅದಕ್ಕೆ ಭೂಮಿ ಪೂಜನ ಮುಹೂರ್ತ ನೀವು ಕೊಟ್ಟದ್ದಕ್ಕೆ ಎಲ್ಲ ಸುರಳಿತವಾಗಿ ಸುರೂಪವಾಗಿ ಲೈಕ್ ಇಮಾರತಗಳು ಕಟ್ಟಡಗಳು ಎಲ್ಲ ಆಗಿದೆ, ಯಾವ ವಿಘ್ನ ಇಲ್ಲದೇನೆ ಎಲ್ಲ, ಮತ್ತು ಕಾರ್ಮಿಕರು ಎಲ್ಲ ಜನ ತುಂಬ ಜನ ತ್ಯಾಗ ಮಾಡಿದ್ದಾರೆ. ಅದಕ್ಕೋಸ್ಕರ ಶ್ರೇಷ್ಠವಾದಂಥ ಮುಹೂರ್ತ, ಜಗತ್ತಿಗೆ ಒಳ್ಳೆಯದಾಗತಕ್ಕಂಥ ಮುಹೂರ್ತ ಪ್ರತಿಷ್ಠಾಪನೆ ನೀವು ಕೊಡಬೇಕು ಅಂತ 13 ಏಪ್ರಿಲ್ ದಿವಸ ನಮಗೆ ಸಂಪರ್ಕ ಮಾಡಿದ್ದರು, ಮತ್ತು ಫೋನ್ ಮೂಲಕವೂ ಮಾತಾಡಿದರು. 15ಕ್ಕೆ ಅದು ಮಾಡಿ ಅತ್ಯಂತ ನಮ್ಮ ಬುದ್ಧಿಗೆ ಹೊಳೆದಂತಹ ನಮ್ಮ ಹಿರಿಯರ ಪೂರ್ವಜರ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಯಾವ ಕಮ್ಯುನಿಕೇಷನ್ ಕನ್ವೆನ್ಸ್ ಯಾವ ಇರಲಿಲ್ಲ, ಅಂಥ ಕಾಲಕ್ಕೆ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ಮತ್ತು ಹಿಂದಿನ ಆರ್ಯಭಟ ಚಾಣಕ್ಯ ಮತ್ತು ಇವರೆಲ್ಲ ವಿದ್ಯಾರಣ್ಯರು ಮಹಾಭಾವ ವ್ಯಕ್ತಿಗಳು ಕೇತಕರವರು ಮತ್ತು ವರಾಹಮಿಹಿರ ತೋಡರಮಲ್ಲ ಇಂಥ ಭಾರಿ ಭಾರಿ ಇನ್ನೂ ತುಂಬ ಜನ ಇದ್ದಾರೆ ಧರ್ಮಶಾಸ್ತ್ರಗಳು ಜ್ಯೋತಿಷಾಸ್ತ್ರಗಳು ಇದಕ್ಕೆ ಕಲಶಪ್ರಾಯವಾಗಿ ಲೋಕಮಾನ್ಯ ತಿಲಕರು ತುಂಬ ಒಳ್ಳೆ ಜ್ಯೋತಿಷಿಗಳು ಅವರೆಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಈ ಮುಹೂರ್ತ ಕೊಟ್ಟಿದ್ದೇವೆ. ಶ್ರೇಷ್ಠವಾದಂಥ ಮುಹೂರ್ತ ಯಾಕೆ ಅಂತಂದರೆ ಜಗತ್ತು ಮುಂದಿನ ಸಂವತ್ಸರ ಕ್ರೋಧಿ ಸಂವತ್ಸರ ಬರ್ತಾ ಇದೆ, ಅಷ್ಟು ಒಳ್ಳೆಯದಿಲ್ಲ. ಎರಡು ವರ್ಷ ಜನಗಳು ಗಾಬರಿ ಆಗಬಾರ್ದು ಅಂತ ಅದಕ್ಕೆಲ್ಲ ಉಪಾಯ ಮಾಡ್ತಾ ಇದ್ದೇವೆ. ಇನ್ನು ಗಾಬರಿ ಆಗೋ ಕಾರಣವಿಲ್ಲ, ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತೆ. ಇಂತಹ ಶೋಭನಾಮ ಸಂವತ್ಸರ ಮುಹೂರ್ತ ಸಿಗೋದಿಲ್ಲ, 60 ವರ್ಷಕ್ಕೆ ಒಂದ್ಸಲ ಶೋಭನಾಮ ಸಂವತ್ಸರ ಬಂದಿದೆ. ಇದು ಕೂರ್ಮದ್ವಾದಶಿ, ಈ ಸಂಪೂರ್ಣ 14 ಲೋಕ ಇದೆ ಜಗತ್ತು ಸೃಷ್ಟಿ ಮಾಡಿತ್ತು, ಇದನ್ನು ಸೃಷ್ಟಿ ಮಾಡಿದಂಥ ಒಬ್ಬ ವ್ಯಕ್ತಿ ಇರಲೇಬೇಕು. ದೇರ್ ಮಸ್ಟ್ ಬಿ ಫೌಂಡರ್ ಆರ್ಕಿಟೆಕ್ಟ್, ಹಿ ಓನ್ಲಿ ಕ್ರಿಯೇಟೆಡ್, ಹಿ ಓನ್ಲಿ ಡಿವೈನ್ ಪ್ರೊಟೆಕ್ಟರ್. ವೆನ್ ಹಿ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವರ್ಲ್ಡ್, ಹಿ ಆಥರ್ಡ್ ವಂಡರ್ಫುಲ್ ಲಾ ಅಂತ ಲೋಕಮಾಂತರಿಕ ಹೇಳಿದ್ದಾರೆ. ಅದರ ಜೊತೆಗೆ ವೇರ್ ಅದರ್ ಆಲ್ ಸೈನ್ಸ್ ಆರ್ ಗೋಯಿಂಗ್ ಟು ಸ್ಟಾಪ್ ಟು ರಿಪ್ಲೈ, ದಿಸ್ ಅಸ್ಟ್ರಾಲಿಕಲ್ ಸೈನ್ಸ್ ಸ್ಟಾಪ್ ಟು ರಿಪ್ಲೈ, ಓನ್ಲಿ ಇಂಡಿಯನ್ ಎನ್ಷಿಯಂಟ್ ಫಿಲಾಸಫರ್ ಸೈನ್ಸ್ ಕ್ಯಾನ್ ಆನ್ಸರ್ ಕಾನ್ಫಿಡೆಂಟ್ಲಿ ಟು ದಿ ವರ್ಲ್ಡ್ ಅಂತ ಹೇಳಿದ್ದಾರೆ ಸ್ವಂತ ಅವ್ರ ಜ್ಯೋತಿಷಿಗಳು ಲೋಕಮಾನ್ಯ ತಿಲಕರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ಅಧ್ಯಯನ ಮಾಡಿ ಜಗತ್ತಿಗೆ ಒಳ್ಳೆಯದಾಗಲಿ. ಶ್ರೇಷ್ಠ ಅದರ ವಿಶೇಷ ಇವತ್ತು 22 ಕೂರ್ಮದ್ವಾದಶಿ, ಈ ಅದನ್ನೇ ಹೇಳ್ತಾ ಇದ್ದೆ. 14 ಕಡೆಗೆ ಕೆಳಗೆ ಅತಲ ಸುತ್ತಲ ಪಾತಾಲ ಅಂತ ಲೋಕ ಇದೆ, ಸಂಪೂರ್ಣ ಕೂರ್ಮ ಅಂದರೆ ಆವೆ,
ಆವೇ ರೂಪದಿಂದ ಪರಮಾತ್ಮ ಇದು ಸಂಪೂರ್ಣ 14 ಗಂತ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಇದು ಬಹಳ ಮಹತ್ವದ್ದು. ಅದಕ್ಕೋಸ್ಕರ ಆ ಕೂರ್ಮದ್ವಾದಶಿ ನಾವು ಆರಿಸಿದ್ದೇವೆ, ಉತ್ತರಾಯಣ ಆರಿಸಿದ್ದೇವೆ, ಅಭಿಜಿತ್ ಮುಹೂರ್ತ, ಅಮೃತ ಮುಹೂರ್ತ ಇದೆಲ್ಲವೂ ಇದ್ದರಿಂದ ನಾವು ತುಂಬ ವಿಚಾರ ಮಾಡಿ ಮುಹೂರ್ತ ಕೊಟ್ಟಿದ್ದೇವೆ. ಜಗತ್ತಿಗೆ ಒಳ್ಳೆಯದಾಗಲಿ, ನಮ್ಮ ಹಿರಿಯರೆಲ್ಲ ಇಷ್ಟು ತ್ಯಾಗ ಏನು ಮಾಡಿದ್ದ, 550 ವರ್ಷ ತುಂಬ ಜನ ತ್ಯಾಗ ಮಾಡಿದ್ದಾರೆ, ಎಂಥವ್ರು ತ್ಯಾಗ ಮಾಡಿದ್ದಾರೆ. ನಾವು ಕೊಟ್ಟ ಎರಡು ಮೂರ್ತಿಗಳು ಈಗ ಸರ್ಕಾರ ಅಂದರೆ ಅಲ್ಲಿನ ಟ್ರಸ್ಟ್ ಎಕ್ಸೆಪ್ಟ್ ಮಾಡಿದೆ ಮತ್ತು ಆ ಮೂರ್ತದಲ್ಲೇ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾರೆ ಇಡೀ ದೇಶದಲ್ಲಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಸಂವತ್ಸರ ಸರ್ವನಾಮ ಸಂವತ್ಸರ ಇದೆ, ಕೂರ್ಮ ದ್ವಾದಶಿ ಇದೆ, ಆಮೇಲೆ ಉತ್ತರಾಯಣ ಇದೆ, ಆಮೇಲೆ ಅಭಿಜಿತ್ ಮುಹೂರ್ತ ಇದೆ, ಅಭಿಜಿತ್ ಯೋಗ ಇದೆ, ಅಮೃತ ಯೋಗ ಇದೆ. ಸೂರ್ಯನ ಸೂರ್ಯವಂಶದಲ್ಲಿ ರಾಮ ಹುಟ್ಟಿದ್ದು, ರಾಮಚಂದ್ರ ಸೂರ್ಯ ಮುಖ್ಯ ವಂಶಕ್ಕೆ. ಆ ಸೂರ್ಯ ನೆತ್ತಿಯ ಮೇಲೆ ಇರುವಾಗ ಮಧ್ಯದಲ್ಲಿ ಮಧ್ಯಾಹ್ನದ ನೆತ್ತಿ ಮೇಲೆ ಇರುವಾಗ ಅದಕ್ಕೆ ಅಭಿಜಿತ್ ಮುಹೂರ್ತ ಅಂತಾರೆ. ಆ ಪ್ರತಿಷ್ಠಾಪನೆ ಆಗುವಾಗ ಸೂರ್ಯನ ಕಿರಣಗಳು ನನ್ನ ವಂಶದಲ್ಲಿ ಹುಟ್ಟಿದಂತಹ ರಾಮನ ಮತ್ತೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂಥೇಳಿ ಸೂರ್ಯನಿಗೆ ಸಂತೋಷವಾಗ್ತದೆ. ಸೂರ್ಯಪ್ರಕಾಶ ಜಗತ್ತಿಗೆ ಅವನು ಪ್ರಕಾಶ ಕೊಡ್ತಕ್ಕಂಥ ಮನುಷ್ಯ ದೇವತೆ, ಅದಕ್ಕೋಸ್ಕರ ಈ ಮುಹೂರ್ತ ಆರಿಸಿದ್ದೇವೆ. ಆಹ್ವಾನ ಇದೆಯಾ? ಫೋನ್ ಮಾಡಿದ್ರು, ಕಳಿಸಿಕೊಟ್ಟಿದ್ರು. ಮತ್ತೆ ನನಗೆ ವಯಸ್ಸಾಗಿದೆ ಒಂದು, ಅಲ್ಲಿ ತುಂಬ ಚಳಿ ಇದೆ, 6 ಸೆಲ್ಸಿಯಸ್ 7 ಸೆಲ್ಸಿಯಸ್ ಚಳಿ ಇದೆ, ನನಗೆ ಸರಿ ಹೋಗೋದಿಲ್ಲ. ನಮ್ಮ ಮತ್ತೆ ಡಾಕ್ಟರ್ ಕೂಡ ಹಾಗೆ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ಹೋಗಿ ಏನಾದರೂ ಮತ್ತು ಕಷ್ಟ ಆಗಿಬಿಟ್ರೆ, ನಿಮೋನಿಯಾ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ನನಗೆ ಕರೆದಲ್ಲಿ ಬರುವ, ನನ್ನ ಕೆಲಸ ನಾನು ಕರ್ತವ್ಯ ಮಾಡಿದ್ದೇನೆ, ಅಲ್ಲಿ ಹೋಗಲೇಬೇಕು ಅಂತ ನನಗೆ ಆಗ್ರಹವಿಲ್ಲ. ಅಂದರೆ